ಫ್ರೈಡ್ ರೈಸ್ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ. ಬಾಸುಮತಿ ಅಕ್ಕಿ ತಗೊಳ್ಳೋಣ. ಒಂದು ಲೋಟ ಬಾಸುಮತಿಗೆ ಕಾಲು ಲೋಟ ಸಾಕು ನೀರು. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ, ಉದುರಾಗತ್ತೆ. ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೂ ಅನ್ನ ಅಂಟ್ಕೊಳಲ್ಲ. ಈ ಫ್ರೈಡ್ ರೈಸ್ಗೆ ಅನ್ನ ಅಂಟ್ಕೋಬಾರ್ದು, ಉದುರಾಗಿರಬೇಕು. ಈ ಥರ ಅನ್ನ ಮಾಡಿಟ್ಕೊಳ್ಳೋಣ. ಫಸ್ಟ್ ಇದು ಆಪ್ಷನಲ್ಲು, ಹಾಕೋಬೇಕು ಅಂತೇನಿಲ್ಲ. ಕಲರ್ ಬೇಕು, ಫ್ಲೇವರ್ ಬೇಕು ಅಂದರೆ ಹಾಕೋಬೋದು. ಈ ಸಪ್ರೇಟಾಗಿ ಸೋಯಾ ಸಾಸ್ ಹಾಕು ತೋರಿಸಿದ್ದೀನಿ, ಸಪ್ರೇಟಾಗಿ ಹಾಕೂ ತೋರಿಸಿದ್ದೀನಿ. ಈಗ ಎಣ್ಣೆ ಹಾಕೋಣ 2 ಟೇಬಲ್ಸ್ಪೂನ್ ಅಷ್ಟು ಬಾಣಲಿಗೆ ಹಾಕ್ಬಿಟ್ಟು. ಇದು ಯಾವುದು ಬೇಯಿಸೋದಲ್ಲ ನೋಡಿ, ಅನ್ನವನ್ನು ಬೇಯಿಸ್ಕೋತೀವಿ. ಈ ಥರ ಫ್ರೈ ಮಾಡೋದು ನೋಡಿ, ಇದು ಸೋಯಾ ಸಾಸ್ ಹಾಕಿ ಮಾಡಿರೋದು. ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿಗಳು ಕೂಡ ಫ್ರೈ ಮಾಡಿದ್ವಿ, ಮತ್ತು ಈ ಅನ್ನನ ಕೂಡ ಒಂದು 10 ನಿಮಿಷ ಸಣ್ಣಗಿಟ್ಟು ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ನಿಮಗೆ ಫ್ರೈಡ್ ರೈಸ್ ರೆಡಿ. ಹಾಗಾಗಿ ಇದನ್ನು ಫ್ರೈಡ್ ರೈಸ್ ಅಂತ ಕರೀತಾರೆ ಫ್ರೈ ಮಾಡೋದ್ರಿಂದ. ನೋಡಿ, ಇದು ಸಪ್ರೇಟಾಗಿ ನಾನು ಸೋಯಾ ಸಾಸ್ ಹಾಕಿಲ್ಲದೆ ಈ ಥರನೂ ಮಾಡಿ ತೋರಿಸಿದ್ದೀನಿ ನಿಮಗೆ. ಫ್ರೈಡ್ ರೈಸು ಸೋಯಾ ಸಾಸ್ ಇಲ್ಲದೆ ಮಾಡಿರೋದು ಹೇಗಿದೆ ಅಂತ ನೋಡೋಣ. ವಾವ್, ಸೂಪರ್. ಇದು ಸೋಯಾ ಸಾಸ್ ಹಾಕೊಂಡು ಮಾಡಿರೋದು. ಇದು ಸೂಪರ್ ಆಗಿದೆ. ಸೋಯಾ ಸಾಸ್ ಬೇಡದೇ ಇರೋರು ಈ ಥರ ಫ್ರೈಡ್ ರೈಸ್ ಮಾಡ್ಕೋಬೋದು. ಸೋಯಾ ಸಾಸ್ ಬೇಕಾಗಿರೋರು ಈ ಥರ ಮಾಡ್ಕೋಬೋದು. ಖಾರ ಕಮ್ಮಿ ಆದರೆ ವಿನೆಗರ್ನ ತಗೊಂಡು ಅದಕ್ಕೆ ಸ್ವಲ್ಪ ಹೀಗೆ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಂಡು ತಿಂದರೆ ನೋಡಿ ಸೂಪರ್ ಆಗಿದೆ. ಎರಡು ಫ್ರೈಡ್ ರೈಸ್ A1. ನೀವು ಟ್ರೈ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಧನ್ಯವಾದಗಳು.